ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ತೀವ್ರ ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿರುವ ಶ್ರೀಲಂಕಾದಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರುವಾಗಿವೆ. ಲಂಕಾ ಅಧ್ಯಕ್ಷ ರಾಜಪಕ್ಷೆಯ ರಾಜೀನಾಮೆಗೆ ಒತ್ತಾಯಿಸಿ ಅಲ್ಲಿನ ವಿರೋಧ ಪಕ್ಷಗಳು ಅಧ್ಯಕ್ಷರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಲಂಕನ್ನರನ್ನ ಹಸಿವು ಮತ್ತು ಅನಾರೋಗ್ಯದಿಂದ ತಕ್ಷಣ ಕಾಪಾಡುವ ನಿಟ್ಟಲ್ಲಿ ಭಾರತ ಲಂಕೆಗೆ ಮತ್ತೊಂದು ಅತಿದೊಡ್ಡ ಸಹಾಯವನ್ನು ಮಾಡೋದಕ್ಕೆ ಹೋಗ್ತಾ ಇದೆ. ಶ್ರೀಲಂಕಾದ ಹಣಕಾಸು ಸಚಿವ ಬಸಿಲ್ ರಾಜಪಕ್ಷೆ ಎರಡು ದಿನಗಳ ಭಾರತ ಭೇಟಿಯನ್ನು ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿ ಸಹಾಯಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಹಾಗಾದರೆ ಭಾರತದ ಪದತಲದಲ್ಲಿನ ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಅವರ ಇಷ್ಟು ದಿನಗಳ ಮಿತ್ರ ಚೈನಾ ಕಷ್ಟದ ದಿನಗಳಲ್ಲಿ ಲಂಕೆಯ ಕೈ ಬಿಟ್ಟಿರೋದೇಕೆ, ಮತ್ತು ಭಾರತ ಅಲ್ಲಿ ಮಾಡ್ತಾ ಇರೋ ಆ ದೊಡ್ಡ ಸಹಾಯವಾದರೂ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಶ್ರೀಲಂಕಾ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿರೋ ಬಗ್ಗೆ ನಿಮಗೆ ಈ ಹಿಂದಿನ ವಿಡಿಯೋಗಳಲ್ಲಿ ವಿವರವಾಗಿ ಹೇಳಿದ್ದೀನಿ. ಚೈನಾ ವೈರಾಣುವಿನ ಕಾಟದಿಂದಾಗಿ ಶ್ರೀಲಂಕಾದ ಪ್ರವಾಸೋದ್ಯಮ ನೆಲ ಕಚ್ಚಿದೆ. ಅವರು ಇದ್ದಕ್ಕಿದ್ದ ಹಾಗೆ ಮಾಡೋದಕ್ಕೆ ಹೋದ ಸಾವಯವ ಕೃಷಿ ಕೂಡ ಅವರಿಗೊಂದಷ್ಟು ಹೊಡೆತ ಕೊಟ್ಟಿದೆ. ಅಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಕಡಿಮೆ ಮಾಡಿದೆ. ಅಫ್ಕೋರ್ಸ್, ಶ್ರೀಲಂಕಾ ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಯಾವಾಗಲೂ ಕಡಿಮೆ ಮಾಡಿ ವಾಣಿಜ್ಯ ಬೆಳೆಗಳತ್ತ ಮುಖ ಮಾಡಿತ್ತು. ಆದರೂ ಅಲ್ಲೊಂದಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ದ ಆಹಾರ ಧಾನ್ಯಗಳ ಉತ್ಪಾದನೆ ಕೂಡ ಈ ಬಾರಿ ತೀವ್ರವಾಗಿ ಕಡಿಮೆ ಆಗಿದೆ. ಅದರ ಜೊತೆಗೆ ಚೈನಾ ಸೇರಿದ ಹಾಗೆ ನಾನಾ ಮೂಲಗಳಿಂದ ಮಾಡಿಕೊಂಡು ಸಾಲ ಅವರನ್ನು ಕಾಡಬಾರದ ರೀತಿಯಲ್ಲಿ ಕಾಡೋದಕ್ಕೆ ಶುರು ಮಾಡಿದೆ. ವಿದೇಶಿ ವಿನಿಮಯ ಖಾಲಿಯಾಗಿ ಸಾಲವನ್ನು ಹಿಂತಿರುಗಿಸಲಾಗದ ಪರಿಸ್ಥಿತಿಗೆ ತಲುಪಿರುವ ಶ್ರೀಲಂಕಾ ಯಾವುದೇ ದೇಶದಿಂದ ಏನನ್ನೂ ಕೂಡ ಆಮದು ಮಾಡಿಕೊಳ್ಳಲಾಗದ ಪರಿಸ್ಥಿತಿಯನ್ನು ತಲುಪಿದೆ. ಯಾಕೆಂದರೆ ಅವರ ಹತ್ರ ವಿದೇಶಗಳಿಂದ ಸರಕು ಖರೀದಿಗೆ ಬೇಕಾದ ಡಾಲರ್ ಇಲ್ಲ. ಇನ್ನು ವಿದೇಶಗಳಿಂದ ತಂದ ಸಾಲಕ್ಕೆ ಬಡ್ಡಿ, ಬಾಂಡುಗಳ ಹಣ, ಹೀಗೆ ಸಾಕಷ್ಟು ಹಣವನ್ನು ಕೊಡಬೇಕಿರೋ ಶ್ರೀಲಂಕಾ ಎಷ್ಟು ಕಂಗಾಲಾಗಿದೆ ಅಂದರೆ, ಕಳೆದ ಕೆಲ ತಿಂಗಳುಗಳಿಂದ ಅಲ್ಲಿನ ಜನಕ್ಕೆ ಆಹಾರ ಧಾನ್ಯದ ತೀವ್ರ ಕೊರತೆ ಉಂಟಾಗ್ತಾ ಇದೆ. ಬೆಲೆ ಆಕಾಶಕ್ಕೇರಿದೆ. ಆಹಾರ ಔಷಧಗಳ ಕೊರತೆ ಉಂಟಾಗ್ತಾ ಇದೆ. ಇದೆಲ್ಲ ಕಾರಣಗಳಿಂದ ಅಲ್ಲಿನ ಜನ ಸರ್ಕಾರದ ವಿರುದ್ಧ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಶ್ರೀಲಂಕಾದ ನೆರವಿಗೆ ನಿಲ್ಲಬೇಕಾದದ್ದು ಚೈನಾ. ಯಾಕೆಂದರೆ ಲಂಕೆಗೆ ನಾಲ್ಕು ಕಾಸು ಸಾಲ ಕೊಟ್ಟು ಅತಿ ಹೆಚ್ಚು ಬಡ್ಡಿ ತೆಗೆದುಕೊಳ್ತಾ ಅಲ್ಲಿನ ಇಡೀ ಒಂದು ಬಂದರು ನಗರವನ್ನೇ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತಗೊಂಡಿರುವ ಚೈನಾ ಕಷ್ಟದ ಸಮಯದಲ್ಲಿ ಲಂಕೆಯ ನೆರವಿಗೆ ನಿಂತುಕೋಬೇಕಿತ್ತು. ಅದು ಅಲ್ಲದೆ ಈ ರಾಜಪಕ್ಷಗಳಿಗೆ ಮೊದಲಿಂದ ಕೂಡ ಚೈನಾದ ಮೇಲೆ ವಿಪರೀತ ಅನ್ನೋಷ್ಟು ಮಮಕಾರನೂ ಇತ್ತು. ಹೀಗಾಗಿಯೇ ಭಾರತ ಹಾಗೂ ಜಪಾನ್ ಜಂಟಿಯಾಗಿ ನಿರ್ಮಾಣ ಮಾಡಬೇಕಾಗಿದ್ದ ಒಂದಷ್ಟು ಯೋಜನೆಗಳಿಗೆ ಕೂಡ ಶ್ರೀಲಂಕಾ ಹಾಗೂ ಚೈನಾಗಳು ಒಟ್ಟಿಗೆ ಕಲ್ಲು ಹಾಕಿದ್ವು. ಭಾರತದ ಹಿತಾಸಕ್ತಿಯನ್ನು ಕಡೆಗಣಿಸಿ ಭಾರತದ ಗಡಿಯಲ್ಲೇ ಚೈನಾದ ಕಂಪನಿಗಳಿಗೆ ವಿದ್ಯುತ್ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಕೂಡ ಶ್ರೀಲಂಕಾ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಇಷ್ಟೆಲ್ಲ ಅತ್ಯಾಪ್ತ ದೇಶ ಚೈನಾ ಈ ಬಾರಿ ಕೂಡ ಲಂಕೆಯ ನೆರವಿಗೆ ಬರಬೇಕಿತ್ತಲ್ಲ, ಆದರೆ ಇಲ್ಲಿ ಹಾಗಾಗಿಲ್ಲ. ಆರ್ಥಿಕ ಸಹಾಯ ಮಾಡೋದಿರಲಿ, ಸಾಲ ಹಾಗೂ ಬಡ್ಡಿಯನ್ನು ಪಾವತಿಸೋದಕ್ಕೊಂದಷ್ಟು ಸಮಯಾವಕಾಶ ಹಾಗೂ ಸಾಲದ ಪುನರ್ ಪರಿಶೀಲನೆ ಮತ್ತು ಪುನರ್ ರಚನೆಗೆ ಕೂಡ ಚೈನಾ ಒಪ್ಪಿಲ್ಲ. ಅಲ್ಲಿಗೆ ಚೈನಾ ಸದ್ಯಕ್ಕೆ ಲಂಕನ್ನರ ಕೈಬಿಟ್ಟ ಹಾಗಾಗಿದೆ. ಹೀಗಾಗಿ ಶ್ರೀಲಂಕಾ ಈಗ ಭಾರತ ಹಾಗೂ ಪಶ್ಚಿಮದ ದೇಶಗಳತ್ತ ಸಹಾಯಕ್ಕಾಗಿ ನೋಡ್ತಾ ಇದೆ. ಸದ್ಯಕ್ಕೆ ಶ್ರೀಲಂಕಾದ ಆರ್ಥಿಕ ಪರಿಸ್ಥಿತಿ ಎಷ್ಟು ಚಿಂತಾಜನಕವಾಗಿದೆ ಅಂದರೆ, ಅವರು ಈ ವರ್ಷ ಅಂದರೆ 2022ರಲ್ಲಿ ಸುಮಾರು 7 ಬಿಲಿಯನ್ ಡಾಲರುಗಳಷ್ಟು ಸಾಲವನ್ನು ಮರುಪಾವತಿ ಮಾಡಬೇಕು. ಇದು ವಿದೇಶಗಳಿಗೆ ಕೊಡಬೇಕಾಗಿರುವ ಸಾಲ ಮತ್ತು ಬಡ್ಡಿಯ ಮೊತ್ತ. ಹಾಗೆ ಮುಂದಿನ 3 ತಿಂಗಳುಗಳ ಅವಧಿಯಲ್ಲಿ ಸುಮಾರು $1 ಬಿಲಿಯನ್ನಷ್ಟು ಬಾಂಡುಗಳ ಹಣವನ್ನು ಶ್ರೀಲಂಕಾ ಪಾವತಿಸಬೇಕಿದೆ. ಸದ್ಯಕ್ಕೆ ಶ್ರೀಲಂಕಾದ ಬಳಿ ಇರುವ ವಿದೇಶಿ ವಿನಿಮಯ ಕೇವಲ $2.36 ಬಿಲಿಯನ್ ಮಾತ್ರ. ಚೈನಾ ವೈರಾಣುವಿನ ಕಾರಣದಿಂದ ಶ್ರೀಲಂಕಾದ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ವೈರಾಣುವಿನ ಕಾಟ ಕಡಿಮೆಯಾದ ನಂತರ ಅದು ಮತ್ತೆ ಪುನಶ್ಚೇತನಗೊಳ್ಳುತ್ತೆ ಅನ್ನೋ ನಿರೀಕ್ಷೆ ಇತ್ತಾದರೂ, ರಷ್ಯಾ ಹಾಗೂ ಯುಕ್ರೇನ್ ಕದನ ಅಲ್ಲಿನ ಪ್ರವಾಸೋದ್ಯಮದ ಮೇಲೆ ಕೂಡ ಪರಿಣಾಮವನ್ನು ಬೀರಿದೆ. ರಷ್ಯಾ ಹಾಗೂ ಬಾಲ್ಟಿಕ್ ದೇಶಗಳಿಂದ ಶ್ರೀಲಂಕಾಗೆ ಪ್ರತಿ ವರ್ಷ ಶೇಕಡ 27ರಿಂದ 30ರಷ್ಟು ಪ್ರವಾಸಿಗರು ಬರ್ತಾರೆ. ಆದರೆ ಈಗ ಯುದ್ಧಗ್ರಸ್ತ ದೇಶಗಳಿಂದ ಯಾರೂ ಬರ್ತಾ ಇಲ್ಲ. ಹೀಗಾಗಿ ಸುಮಾರು ಶೇಕಡ 30ರಷ್ಟು ಪ್ರವಾಸೋದ್ಯಮದ ಆದಾಯ ಕೂಡ ಕಡಿತವಾಗಿದೆ. ಇನ್ನು ಮತ್ತೊಂದು ಕಡೆ ಯುಕ್ರೇನ್ ಹಾಗೂ ರಷ್ಯಾದ ಯುದ್ಧದ ಪರಿಣಾಮ ಇಡೀ ವಿಶ್ವದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಮಜಾ ಏನು ಗೊತ್ತಾ, ಶ್ರೀಲಂಕಾದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಭಾರತಕ್ಕಿಂತ ಕಡಿಮೆಯೇ, ಆದರೂ ಅದನ್ನು ಕೊಳ್ಳೋ ಶಕ್ತಿ ಅಲ್ಲಿನ ಜನಕ್ಕಿಲ್ಲ. ಇನ್ನು ಯುದ್ಧದ ಕಾರಣದಿಂದ ಗೋಧಿ ಹಾಗೂ ಸೂರ್ಯಕಾಂತಿ ಎಣ್ಣೆಯ ಬೆಲೆ ಕೂಡ ಹೆಚ್ಚಾಗಿದೆ. ಪಾಪ, ಇಂಧನದ ಜೊತೆಗೆ ಆಹಾರ ಧಾನ್ಯಗಳನ್ನು ಕೂಡ ಆಮದು ಮಾಡಿಕೊಳ್ತಾ ಇದ್ದ ಶ್ರೀಲಂಕಾದ ಪರಿಸ್ಥಿತಿ ಈಗ ತುಂಬಾ ಚಿಂತಾಜನಕ ಆಗ್ತಾ ಇದೆ.
ಕಳೆದ ಕೆಲ ತಿಂಗಳ ಹಿಂದೆ ಶ್ರೀಲಂಕಾದಲ್ಲಿ ಉಂಟಾಗಿದ್ದ ಆಹಾರ ಸಮಸ್ಯೆಯನ್ನು ಗಮನಿಸಿದ್ದ ಭಾರತ ತುರ್ತಾಗಿ ಆಹಾರ ಧಾನ್ಯ ಹಾಗೂ ಔಷಧಗಳನ್ನು ಶ್ರೀಲಂಕಾಗೆ ಕೊಡ್ತು. ಅದರ ಬೆನ್ನಲ್ಲೇ ಶ್ರೀಲಂಕಾದ ಪುರಾತನ ಬಂದರಲ್ಲಿ ಭಾರತ ತೈಲ ದಾಸ್ತಾನು ಮಾಡುವ ಒಪ್ಪಂದವನ್ನು ಮಾಡಿಕೊಂಡು ಲಂಕೆಗೆ ಅತಿದೊಡ್ಡ ಸಹಾಯ ಮಾಡಿತು. ಲಂಕೆಯ ರೈತರಿಗಾಗಿ ರಸಗೊಬ್ಬರವನ್ನು ಭಾರತ ಒದಗಿಸಿಕೊಡ್ತು. ಸುಮಾರು 500 ಮಿಲಿಯನ್ನಷ್ಟು ಹಣವನ್ನು ಲೈನ್ ಆಫ್ ಕ್ರೆಡಿಟ್ ಕೊಟ್ಟಿದ್ದು ಭಾರತ ಕರೆನ್ಸಿ ಸ್ವಾಪಿಂಗ್ ಹಾಗೂ ಡೆಫರ್ಡ್ ಕ್ಲಿಯರೆನ್ಸ್ಗಾಗಿ ಒಟ್ಟು 1.5 ಬಿಲಿಯನ್ನಷ್ಟು ಹಣವನ್ನು ಲಂಕೆಗೆ ಸಹಾಯ ಮಾಡಿತು. ಅವತ್ತು ಭಾರತದ ಈ ನೆರವನ್ನು ಬಾಯಿ ತುಂಬ ಹೊಗಳಿದ್ದ ಶ್ರೀಲಂಕಾ ಈಗ ಮತ್ತೆ ಭಾರತದ ಮುಂದೆ ಕೈಚಾಚಿ ನಿಂತಿದೆ. ಈಗ ಭಾರತ ಹಾಗೂ ಪಾಶ್ಚಾತ್ಯ ದೇಶಗಳೇ ಶ್ರೀಲಂಕಾದ ಕೈ ಹಿಡಿಬೇಕು. IMF ಬೇಲ್ಔಟ್ ನೀಡಿ ಮತ್ತೊಂದಷ್ಟು ಹಣವನ್ನು ಲಂಕೆಗೆ ಕೊಟ್ಟರೆ ಅವರ ಆರ್ಥಿಕ ಪರಿಸ್ಥಿತಿ ತಾತ್ಕಾಲಿಕವಾಗಿ ಒಂದಷ್ಟು ಸುಧಾರಣೆಯನ್ನು ಕಾಣುತ್ತೆ. ಹಾಗಾಗಬೇಕು ಅಂದರೆ IMF ನಿಯಮಗಳನ್ನು ಲಂಕೆ ಒಪ್ಕೋಬೇಕಾಗುತ್ತೆ. ಒಂದಷ್ಟು ತೆರಿಗೆ ಹಾಗೂ ಇನ್ನಿತರ ವಿಷಯಗಳಲ್ಲಿ ಸುಧಾರಣೆಯನ್ನು ತರಬೇಕಾಗುತ್ತೆ. ಅದವರಿಗೆ ಈಗ ಅನಿವಾರ್ಯ ಕೂಡ. ಇನ್ನು IMF ಬೇಲ್ಔಟ್ ಸಿಗೋವರೆಗೆ ಅಲ್ಲಿನ ಜನರನ್ನು ಹಸಿವಿಗೆ ದೂಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ದೀರ್ಘಾವಧಿಯ ಅಭಿವೃದ್ಧಿಯನ್ನು ಕೂಡ ಆ ದೇಶ ಗಮನದಲ್ಲಿಟ್ಕೋಬೇಕಾಗಿದೆ. ಹೀಗಾಗಿ ಶ್ರೀಲಂಕಾದ ಹಣಕಾಸು ಸಚಿವ ಬಸಿಲ್ ರಾಜಪಕ್ಷೆ ಭಾರತದ ಸಹಾಯವನ್ನು ಕೇಳಿಕೊಂಡು ಬಂದಿದ್ದಾರೆ. ಭಾರತ ಈ ಬಾರಿ ಕೂಡ ಶ್ರೀಲಂಕಾಗೆ ಒಂದಷ್ಟು ಹಣಕಾಸಿನ ನೆರವನ್ನು ಕೊಡೋದಕ್ಕೆ ಒಪ್ಪಿದೆ. $1 ಬಿಲಿಯನ್ ಕ್ರೆಡಿಟ್ ಲೈನ್ ಕೊಡ್ತಾ ಇದೆ ಭಾರತ. ಹಾಗೆಯೇ ದೇಶದ ಆರ್ಥಿಕತೆ ಪುನಶ್ಚೇತನಗೊಳ್ಳಬೇಕು ಅಂದರೆ ಅಲ್ಲಿ ವಿದೇಶಿ ಹೂಡಿಕೆಗಳಾಗಬೇಕು, ಉದ್ಯೋಗಾವಕಾಶಗಳ ಸೃಷ್ಟಿಯಾಗಬೇಕು, ಶ್ರೀಲಂಕಾದಿಂದ ವಸ್ತುಗಳು ಎಕ್ಸ್ಪೋರ್ಟ್ ಆಗೋ ಹಾಗಾಗಬೇಕು. ಅದಕ್ಕಾಗಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕೂಡ ಆಗಬೇಕು. ಇದೆಲ್ಲದಕ್ಕೂ ಭಾರತದ ನೆರವನ್ನು ಬಯಸ್ತಾ ಇದೆ ಶ್ರೀಲಂಕಾ. ಅವರಿದಕ್ಕೆ ಚೀನಾದ ಸಹಾಯ ಕೇಳಿದರೆ ಅವರು ಖಂಡಿತ ಇಲ್ಲ ಅಂತಿರಲಿಲ್ಲ. ಆದರೆ ಅದಕ್ಕಾಗಿ ಇಡೀ ದೇಶವನ್ನು ಚೈನಾಗೆ ಅಡ ಇಡಬೇಕಾಗಿ ಬರುತ್ತೆ ಅನ್ನೋದನ್ನು ಶ್ರೀಲಂಕಾ ಅರ್ಥ ಮಾಡ್ಕೊಂಡು ಹಾಕಿ ಕಾಣ್ತಾ ಇದೆ. ಈಗಾಗಲೇ ಚೈನಾದಿಂದ ಅವರು ತಗೊಂಡಿರೋ ಸಾಲಕ್ಕೆ 6-6.5%ನಷ್ಟು ಬಡ್ಡಿಯನ್ನು ಲಂಕನ್ನರು ಕಟ್ತಾ ಇದ್ದಾರೆ. ಇದು ಅಂತಾರಾಷ್ಟ್ರೀಯ ಸಾಲಗಳಿಗೆ ಕಟ್ಟಬಹುದಾದ ಬಡ್ಡಿಯ ಮೊತ್ತವಂತೂ ಖಂಡಿತ ಅಲ್ಲ. ಆದರೆ ಅದು ಚೈನಾ, ಅವರದ್ದು ಮೀಟರ್ ಬಡ್ಡಿ ಲೆಕ್ಕ. ಒಮ್ಮೆ ಚೈನಾದ ಸಾಲದ ಸುಳಿಗೆ ಸಿಕ್ಕಿಬಿಟ್ರೆ ಬರೀ ಬಡ್ಡಿ ಕಟ್ಟೋದ್ರಲ್ಲೇ ಆ ದೇಶದ ಬದುಕು ಮುಗಿದು ಹೋಗುತ್ತೆ. ಹೀಗಾಗಿ ಮತ್ತೆ ಚೀನಿಯರ ಸಾಲದ ಸುಳಿಗೆ ಸಿಲುಕೋದಕ್ಕೆ ಲಂಕೆ ಧೈರ್ಯ ಮಾಡ್ತಾ ಇಲ್ಲ. ಹೀಗಾಗಿ ರಿನ್ಯೂವಬಲ್ ಎನರ್ಜಿ ಸೆಕ್ಟರಲ್ಲಿ ಭಾರತೀಯ ಉದ್ಯಮಿಗಳು ಹಣ ತೊಡಗಿಸಲಿ ಅಂತ ಲಂಕೆ ಬಯಸ್ತಾ ಇದೆ. ಹಾಗೆಯೇ ಭಾರತದ IT ಇಂಡಸ್ಟ್ರಿ ಶ್ರೀಲಂಕಾದಲ್ಲಿ ಹೂಡಿಕೆ ಮಾಡಲಿ ಅನ್ನೋ ಬೇಡಿಕೆಯನ್ನು ಕೂಡ ಭಾರತದ ಮುಂದಿರಿಸಿದೆ. ಸದ್ಯಕ್ಕೆ IT ಕ್ಷೇತ್ರದಲ್ಲಿ ಭಾರತ ವಿಶ್ವ ಮಾರುಕಟ್ಟೆಯನ್ನು ಸೆಳೆದಿರೋದಷ್ಟೇ ಅಲ್ಲ, ಅತಿ ಹೆಚ್ಚು ವ್ಯಾಪಾರವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಭಾರತದ IT ಸಂಸ್ಥೆಗಳು ಶ್ರೀಲಂಕಾಗೆ ಬರಲಿ, ಅಲ್ಲಿ ಹೂಡಿಕೆ ಮಾಡಲಿ, ಆ ಮೂಲಕ ಶ್ರೀಲಂಕಾದ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ಅನ್ನೋದು ಲಂಕಾ ಸರ್ಕಾರದ ಆಸೆ. ಅದಕ್ಕಾಗಿ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡೋದಾಗಿ ಶ್ರೀಲಂಕಾ ಹೇಳ್ತಾ ಇದೆ. ಜಮೀನು, ಲೈಸೆನ್ಸು, ವಿದ್ಯುತ್ತು, ತೆರಿಗೆ ವಿನಾಯಿತಿ, ಹೀಗೆ ಸಾಕಷ್ಟು ಅನುಕೂಲಗಳನ್ನು ಕಲ್ಪಿಸೋ ಮಾತಾಡ್ತಾ ಇದೆ ಶ್ರೀಲಂಕಾ. ಹಾಗೆ ಅಲ್ಲಿನ ಮೂಲಭೂತ ಸೌಕರ್ಯ ಅಭಿವೃದ್ಧಿಯ ವಿಷಯದಲ್ಲಿ ಕೂಡ ಭಾರತದ ಸಹಕಾರವನ್ನು ಲಂಕಾ ಬಯಸ್ತಾ ಇದೆ. ಅದರಲ್ಲೂ ಶ್ರೀಲಂಕಾದ ರೈಲ್ವೆ ಸೇವೆಗಳನ್ನು ಅಭಿವೃದ್ಧಿಪಡಿಸೋದರಲ್ಲಿ ಭಾರತೀಯ ರೈಲ್ವೆಯ ಸಹಾಯವನ್ನು ಶ್ರೀಲಂಕಾ ಕೇಳ್ತಾ ಇದೆ. ಇಲ್ಲಿ ಲಂಕೆ ನಮಗೆ ಸಾಕಷ್ಟು ಕಾರಣಗಳಿಂದ ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಹಿಂದೂ ಮಹಾಸಾಗರದಲ್ಲಿ ಭಾರತಕ್ಕೆ ತುಂಬಾ ಸಮೀಪ ಇರೋ ಲಂಕೆಯನ್ನು ಭಾರತದ ಕೈಯಲ್ಲಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೇನೆ ಅವತ್ತು ಭಾರತದ ಪ್ರಧಾನಿ ರಾಜೀವ್ ಗಾಂಧಿ LTTE ವಿರುದ್ಧ ಪೀಸ್ ಕೀಪಿಂಗ್ ಫೋರ್ಸನ್ನು ಲಂಕೆಗೆ ಕಳುಹಿಸೋದಕ್ಕೆ ಒಪ್ಪಿದ್ದು. ಶ್ರೀಲಂಕಾ ಚೈನಾ ಅಥವಾ ಇನ್ಯಾವುದೇ ಭಾರತ ವಿರೋಧಿ ದೇಶದ ಕೈವಶ ಆದರೆ ಅದು ಭಾರತದ ಸುರಕ್ಷೆಗೆ ಧಕ್ಕೆಯನ್ನುಂಟು ಮಾಡುತ್ತೆ. ನಾವು ನಮ್ಮ ನೆರೆಹೊರೆಯನ್ನು ಯಾವುದೇ ಕಾರಣಕ್ಕೂ ಬದಲಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಅವರ ಜೊತೆಗಿನ ಸಂಬಂಧಗಳನ್ನು ಸುಧಾರಿಸ್ಕೊಳ್ಳೋದಕ್ಕೆ, ಅವರನ್ನು ನಮ್ಮ ಮಿತ್ರರನ್ನಾಗಿ ಆಶ್ರಿತರನ್ನಾಗಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಭಾರತ ಮಾಡ್ತಿರೋದು ಅದೇ ಕೆಲಸವನ್ನು. ಶ್ರೀಲಂಕಾದಲ್ಲಿ ಭಾರತದ ಹೂಡಿಕೆಗಳು ಹೆಚ್ಚಾಗಲಿ, ವ್ಯಾಪಾರ ಸಂಬಂಧ ಅನ್ನೋದು ಎರಡೂ ದೇಶಗಳನ್ನು ಬೇಗ ಹತ್ತಿರಕ್ಕೆ ತರುತ್ತೆ. ಶ್ರೀಲಂಕಾ ಭಾರತದ ಮಿತ್ರ ಆಗದೇ ಇದ್ದರೂ ಪರವಾಗಿಲ್ಲ, ಭಾರತದ ಶತ್ರುಗಳಿಗೆ ಆಶ್ರಯ ಕೊಡದೇ ಇದ್ದರೆ ಅಷ್ಟು ಸಾಕು. ಇದು ಗೆಳೆಯರೆ ಶ್ರೀಲಂಕಾಗೆ ಭಾರತ ಮತ್ತೆ ಸಹಾಯ ಮಾಡ್ತಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಈ ಹಿಂದೆ ಲಂಕೆಯ ಆರ್ಥಿಕ ಪರಿಸ್ಥಿತಿಯ ಕುರಿತಾದ ಒಂದು ವಿಡಿಯೋ ಮಾಡಿದ್ದೆ, ಅದರ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಅದು ನಿಮಗೆ ಲಂಕೆಯ ಪರಿಸ್ಥಿತಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.